41ನೇ ವರ್ಷದ ರೈತರ ಹುತಾತ್ಮ ದಿನಾಚರಣೆ ಹಿನ್ನೆಲೆ ನರಗುಂದ ಪಟ್ಟಣದಲ್ಲಿರುವ ರೈತ ವೀರಪ್ಪ ಕಡ್ಲಿಕೊಪ್ಪ ಅವರ ವೀರಗಲ್ಲುಗೆ ಸಾಮಾಜಿಕ ಹೋರಾಟಗಾರ ಎಸ್ಆರ್ ಹಿರೇಮಠ್ ಮಾಲಾರ್ಪಣೆ ಮಾಡಿದರು ಕರ್ನಾಟಕದಲ್ಲಿ ಹುತಾತ್ಮರ ದಿವಸವನ್ನ ಪ್ರಸಿದ್ಧವಾಗಿ ಆಚರಿಸಬೇಕು ಆಗಿನ ಗುಂಡೂರಾವ್ ಸರ್ಕಾರದ ಪೊಲೀಸರ ಗುಂಡಿಗೆ ಇಬ್ಬರು ರೈತರು ಬಲಿಯಾದರು ಅವರ ಪ್ರೇರಣೆಯಿಂದ ಉತ್ಕೃಷ್ಟ ರೈತರ ಸಂಘಟನೆ ಆರಂಭವಾಯಿತು ದೇಶದ ಜನರು ಮೋದಿ ಸರ್ಕಾರಕ್ಕೆ ಮತ ಕೊಟ್ಟು ಪ್ರಧಾನಿಯಾಗಲು ಅನುಕೂಲ ಮಾಡಿದ್ದಾರೆ ಮೋದಿ ಅವರಿಗೆ ಅನ್ನದಾತರ ಬಗ್ಗೆ ಸ್ವಲ್ಪನಾದರೂ ಕಾಳಜಿ ಇದ್ದರೆ ರೈತರನ್ನ ಕರೆದು ನ್ಯಾಯಯುತವಾದ ಮೂರು ಬೇಡಿಕೆಗಳನ್ನು ಈಡೇರಿಸಬೇಕು ಕೃಷಿ ವಿಚಾರ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ವಿಷಯ ಕೇಂದ್ರ ಸರ್ಕಾರಕ್ಕೆ ಅಲ್ಲ ಸಂವಿಧಾನಕ್ಕೆ ಅಪಪಚಾರವೆಸಗಿದ್ದಾರೆ 2024 ರ ಲೋಕಸಭಾ ಚುನಾವಣೆಯಲ್ಲಿ ಹಿಂದೆ 1977 ರಲ್ಲಿ ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ ಸರ್ಕಾರವನ್ನ ಹೇಗೆ ಕೆಳಗಿಳಿಸಿದ್ರು ಅಂತಹ ಹೀನಾಯ ಸೋಲು ಬಿಜೆಪಿ ಸರ್ಕಾರಕ್ಕೆ ಬಂದೇ ಬರುತ್ತೆ ಈಗಲಾದರೂ ಅನ್ನದಾತರಿಗೆ ಗೌರವ ತೋರಿಸಿ ಬೇಡಿಕೆಗಳನ್ನು ಈಡೇರಿಸಬೇಕು ಬಂಡಾಯದ ನಾಡು ನರಗುಂದ ಪಟ್ಟಣದಲ್ಲಿ ಸಾಮಾಜಿಕ ಹೋರಾಟಗಾರ ಎಸ್ಆರ್ ಹಿರೇಮಠ್ ಆಕ್ರೋಶವನ್ನ ಹೊರಹಾಕಿದ್ರು ನಮಗೆ ಬಹಳ ನೋವೇನಾಗ್ತದೆ ಅಂದ್ರೆ ಈ ದೇಶದ ಜನರು ವಿಶ್ವಾಸ ಇಟ್ಟು ಈ ಮೋದಿ ಸರ್ಕಾರಕ್ಕೆ ಮತ ಕೊಟ್ಟು ಇವರು ಪ್ರಧಾನಮಂತ್ರಿ ಆಗಲಿಕ್ಕೆ ಅನುಕೂಲ ಮಾಡಿದ್ದಾರೆ ಅವರು ಏನಾದರೂ ಸ್ವಲ್ಪ ಆದರೂ ನಮ್ಮ ಅನ್ನದಾತರ ಬಗ್ಗೆ ಕಾಳಜಿ ಇದ್ದರೆ ಈಗಾಗಲೇ ಅವರನ್ನು ಕರೆದು ಅವರು ನ್ಯಾಯಯುತವಾದ ಮೂರು ಬೇಡಿಕೆಗಳು ಏನಿವೆ ಮೊದಲನೆಯದು ಮೂರು ಕಪ್ಪು ಕಾನೂನುಗಳು ರದ್ದಾಗಬೇಕು MSP ಮಿನಿಮಮ್ ಸಪೋರ್ಟ್ಸ್ ಇದಕ್ಕೆ ಮತ್ತು ಪ್ರೊಕ್ಯೂರ್ಮೆಂಟ್ ಅಂದ್ರೆ ಅದನ್ನ ಇದು ಮಾಡಲಿಕ್ಕೆ ಒಂದು ಕಾಯ್ದೆಬದ್ಧ ಒಂದು ಚೌಕಟ್ಟು ಮಾಡಬೇಕು ಮೂರನೆಯದು ಎಲೆಕ್ಟ್ರಿಸಿಟಿ ಬಿಲ್ ಅಂತ ಏನು ಮಾಡಿದ್ರೆ ಅದು ರದ್ದಾಗಬೇಕು ನನ್ನ ಅಭಿಪ್ರಾಯದೊಳಗೆ ಇವು ತುಂಬಾ ನ್ಯಾಯಪೂರ್ಣವಾದಂತ ಬೇಡಿಕೆಗಳಿವೆ ಮೊದಲನೇ ಮಾತು ಕೇಂದ್ರ ಸರ್ಕಾರ ಕೃಷಿ ಇದು ನಮ್ಮ ಸಂವಿಧಾನದಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ವಿಷಯ ಕೇಂದ್ರ ಸರ್ಕಾರಕ್ಕಲ್ಲ ಪ್ರಧಾನಮಂತ್ರಿ ಕಡೆಯಿಂದ ಚಾಲನೆ ಕೊಡಬೇಕು ಅನ್ನುವಂತ ರಾಜ್ಯ ಸರ್ಕಾರ ಒಂದು ಕಡೆಗೆ ನಡೆಸ್ತಾ ಇದೆ 40 ವರ್ಷದ ಇತಿಹಾಸ ಇದು ಉತ್ತರ ಕರ್ನಾಟಕ ಬರಗಾಲ ಏರಿಯಾ ಇಲ್ಲಿ ಈ ಹೋರಾಟದ ಮೇಲಿನ ಎರಡು ಸರ್ಕಾರಗಳು ಬಂದು ಮೂರು ಸಲ ಮಂತ್ರಿಗಳಾದರು MLAಗಳಾದರು ಆದರೂ ಕೂಡ ಕೋರ್ಟ್ ಕೊಟ್ಟಂತ ಕುಡಿಯುವ ನೀರನ್ನು ಕೊಡಲಿಕ್ಕೆ ಹಿಂದೇಟ್ ಹಾಕ್ತಾರಲ್ಲ ಇದಕ್ಕೆ ಯಾರು ಕಾರಣ ಅಂದ್ರೆ ಈ ಭಾಗದಲ್ಲಿ ಇರುವಂತ ರೈತರು ಸಾರ್ವಜನಿಕರು ಕಾರಣ ಅಂತ ಹೇಳಿ ನಾನು ಪಸ್ಪಡಿಸ್ತಾ ಇದ್ದೀನಿ ಇಲ್ಲಿ ಅದರ ಜೊತೆಗೆ ನಮ್ಮದು ಹೋರಾಟಗಾರರು ಕೆಲವು ತಪ್ಪದ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಮತ್ತೆ ಅವರನ್ನು ಹೊತ್ತುಕೊಂಡು ಅಡ್ಡಾಡ್ತೀವಿ ಚುನಾವಣೆ ಮುಗಿದ ನಂತರ ಅವ್ರಿಗೆ ವಿರುದ್ಧ ಮಾಡ್ತೀವಿ ಇದು ಸರಿಯಲ್ಲ ನಮ್ಮ ನೆಲೆ ನಮ್ಮ ಗುರಿ ಮುಟ್ಟುವ ತನಕನೂ ನಾವು ಎಲ್ಲ ಸ್ವಾರ್ಥಗಳನ್ನು ಬಿಟ್ಟು ನಾವು ಗಟ್ಟಿಯಾಗಿ ನಿಲ್ಲಬೇಕಾಗಿದೆ ನಿಲ್ಲದೆ ಹೋದ್ರೆ ಇವತ್ತ ರೈತನ ಅಸ್ತಿತ್ವ ಉಳಿದಿಲ್ಲ ಅನ್ನುವಂಥದ್ದು ಸ್ಪಷ್ಟಪಡಿಸ್ತಾರೆ ಜುಲೈ 21 1980 ಇಸವಿಯಲ್ಲಿ ಸರ್ಕಾರದ ವಿರುದ್ಧ ರೈತ ಬಂಡಾಯ ನರಗುಂದ ಹಾಗೂ ನವಲಗುಂದದಲ್ಲಿ ಉಗ್ರವಾಗಿ ಪ್ರತಿಭಟನೆ ನಡೆಯಿತು ಆ ಚಳವಳಿಯಲ್ಲಿ ಚಿಕ್ಕ ನರಗುಂದದ ವೀರಪ್ಪ ಬಸಪ್ಪ ಕಡ್ಲಿಕೊಪ್ಪ ಅಂತ ಗೋಲಿಬಾರಿಗೆ ನರಗುಂದದ ತಾಲೂಕು ಕಚೇರಿ ಮುಂದೆ ವೀರಮರಣವನ್ನು ಅಪ್ಪಿದರು ಹಾಗೆ ನವಲಗುಂದ ತಾಲೂಕು ಕಚೇರಿಯಲ್ಲಿ ಬಸಪ್ಪ ಲಕ್ಕುಂಡಿ ಅಂತ ನವಲಗುಂದ ಚಳವಳಿಯಲ್ಲಿ ವೀರಮರಣವನ್ನು ಅಪ್ಪಿದರು ಇವತ್ತಿಗೂ ಪ್ರತಿ ವರ್ಷ ಆ ದಿನವನ್ನು ರೈತ ಹುತಾತ್ಮ ದಿನ ಅಂತ ಹೇಳಿ ಇಡೀ ದೇಶದ ತುಂಬ ನಾಡಿನ ತುಂಬ ಅಲ್ಲ ದೇಶದ ತುಂಬ ರೈತ ಹುತಾತ್ಮ ದಿನ ಅಂತ ಹೇಳಿ ಆಚರಿಸ್ತಾರೆ ಇಷ್ಟಾದರೂ ಕೂಡ ಇವತ್ತಿಗೂ ಕೂಡ ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋದು ಸರ್ಕಾರದ ಮನಸ್ಸಿನಲ್ಲಿ ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಬರ್ತಾನೆ ಇಲ್ಲ ಪಾಪ ರೈತರು ತಾವು ಬೆಳೆದಂಥ ಒಂದು ಫಸಲಿಗೆ ಸರಿಯಾದ ವ್ಯವಸ್ಥೆಯಲ್ಲಿ ಒಂದು ಬೆಲೆ ಸಿಗಲಾರದಕ್ಕೆ ಉರುಳಕ್ಕೆ ಕುಂತಿದ್ದಾರೆ ನೇಣಕ್ಕೆ ಕುಂತಿದ್ದಾರೆ ವಿಷ ಕುಡಿತಿದ್ದಾರೆ ಆದರೂ ಸರ್ಕಾರಗಳು ಕಣ್ಣು ತೆಗಿತಾ ಇಲ್ಲ ನಾನು ಸಣ್ಣವನಿದ್ದಾಗ
ಈ ಘಟನೆಯನ್ನು ನಾನು ನೋಡಿದೆ, ಕಣ್ಣಾರೆ ನೋಡಿ ಅವತ್ತಿಂದ ನನ್ನ ಮನಸ್ಸಿನಲ್ಲಿ ಬಂತು ಈ ಚಳವಳಿ ಆಗಿದ್ದನ್ನ ಈ ಸಂದರ್ಭ ಬಳಸಿಕೊಂಡು ಒಂದು ಸಿನಿಮಾ ಮಾಡೋಣ ಅಂತ ಹೇಳಿ ನಾನು ಚಿಕ್ಕವನಿದ್ದಾಗನೇ ನನ್ನ ಮನಸ್ಸಿನಲ್ಲಿ ಬಂದವಗೆ ಇವತ್ತು ನರಗುಂದ ಬಂಡಾಯ ಅಂತ ಹೇಳಿ ನಾನೇ ಕತೆ ಬರೆದು ಸುಮಾರು 4 ಕೋಟಿ ಅನುಕಾಸನ ನಾನು ವ್ಯವಸ್ಥೆ ಮಾಡ್ಕೊಂಡು ನರಗುಂದ ಬಂಡಾಯ ಅಂತ ಹೇಳಿ ಕ್ರಾಂತಿಕಾರಿ ಸಿನಿಮಾನ ತಯಾರು ಮಾಡಿ